ಸಾತೋ ಹುಯ್ಯ ಹತ್ತ ಮುಯ್ಯ ಆವ್ಯ ಗೋಪುರ ಸೂರ್ಯನ ಕಾಣಿಸಲ್ಲ ಕಣೋ ಸೆನ್ಸರ್ ಆಗ್ಬಿಡುತ್ತೆ ದಿಸ್ ಇಸ್ ವೈ ಇಟ್ಸ್ ಕಾಲ್ಡ್ ಓಮ್ ಬೀಚ್ ನಮ್ಮ ಆಫ್ರಿಕನ್ ಪ್ರಜೆ ಕೂಡ ನನ್ನ ಜೊತೆನೆ ಬರ್ತಾವ್ರೆ ಏನಾಯ್ತು ನಾವೀಗ ಹೊರಡುವ ಸಮಯ ತ್ರೀ ಡೇಸ್ ಇಂದ ಇಲ್ಲೇ ಟಿಕಾಣಿ ಉಳಿದ್ವಿ ಓಮ್ ಬೀಚಲ್ಲಿ ಇವಾಗ ಒಂದು ಟೈಮ್ ಒಂದು 8 ಗಂಟೆ ಆಗಿದೆ ನಾವು ಈಗ ಹೊರಟ್ರೂ 12 ಗಂಟೆ ಅಷ್ಟೊಳಗೆ ಸೇರ್ತೀವಿ 12 ಗಂಟೆ ರಾತ್ರಿ 12 ಗಂಟೆ ಇಲ್ಲ ಅಂದ್ರೆ 10 ಗಂಟೆ ಅಷ್ಟೊಳಗೆ ಸೇರ್ತೀವಿ ಲಾಸ್ಟ್ ಟೈಮ್ ಒಂದು ಬೀಚ್ ವ್ಯೂ ನಿಮಗೆ ಅಲೆ ಏನು ಅಷ್ಟೊಂದಿಲ್ಲ ನಾವು ಮಲಗಿದ್ರು ಸೌಂಡ್ ಕೇಳ್ತಿರ್ಲಿಲ್ಲ ಅಲೆಗಳೆಲ್ಲ ನೀರು ಹಾಕೋ ಕಡಿಮೆ ಆಗಿದೆ ನಿನ್ನೆಗಿಂತ ಇಷ್ಟೊತ್ತಲ್ಲಿ ಯಾರು ಬೇಕಾದರೂ ಈಜಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿ ಹೋಗ್ಬೋದು ಬರ್ಡ್ ವ್ಯೂ ಪಾಯಿಂಟ್ ಅಂತ ಅದು ಆಫ್ ಮೂನ್ ಬೀಚು ಈ ಕಡೆ ಇರೋದು ಓಮ್ ಬೀಚು ಓಮ್ ಬೀಚ್ ಏನಕ್ಕಂದರೆ ಅದು ಓಮ್ ಥರ ಶೇಪಲ್ಲಿದೆ ಲೈಫ್ ಗಾರ್ಡ್ಸ್ ಎಲ್ಲ ಬರೋದು 10 ಗಂಟೆ 10:30 ಅವ್ರ ಕೆಲಸ ಸ್ಟಾರ್ಟ್ ಯಾರು ಬಿದ್ದರೆ ಬಂದು ಎತ್ತಾಕ್ತಾರೆ ನಾವು ಅಂಥ ಇನ್ಸಿಡೆಂಟ್ಸ್ ಯಾವುದೂ ನೋಡಿಲ್ಲ ನಿನ್ನೆಯಿಂದ ಆಗೋದು ಬೇಡ ನಿನ್ನೆ ಕಯಾಕಿಂಗ್ ಎಲ್ಲ ಸಖತ್ತಾಗಿತ್ತು ನಮ್ಮದು ಅಲ್ಲೇ ಮಾಡಿದ್ದು ನಾವು ಕಯಾಕಿಂಗು ಮತ್ತೆ ಈಗ ಹೋಗ್ಬೇಕು ಅನಿಸ್ತಾ ಇದೆ ಬಟ್ ನಮಗೆ ಟೈಮ್ ಇಲ್ಲ ಹುಡುಗರೆಲ್ಲ ಬ್ಯಾಗ್ ಹಾಕಿ ಕಾಯ್ತಾ ಇದ್ದಾರೆ ಒಂದು ಟೀ ಕುಡಿದು ಇಲ್ಲಿಂದ ಜೂಟು ಮತ್ತೆ ಈ ಕಡೆ ಬರೋ ಪ್ರೋಗ್ರಾಮ್ ಇದೆ ಯಾವಾಗ ಅಂದರೆ ಕಂಪನಿ ಟ್ರಿಪ್ಪು ಬಂದೆ ನಮ್ಮ ಕಂಪನಿ ಟ್ರಿಪ್ ಬಂದು ವರ್ಕೇಷನ್ ಅಂತ ವರ್ಕೇಷನ್ ಅಂದರೆ ಬೇರೆ ಕಡೆಯಿಂದ ವರ್ಕ್ ಮಾಡೋದು ಸೊ ಇಲ್ಲೇ ಪ್ಲ್ಯಾನ್ಸ್ ಇದೆ ಓಮ್ ಬೀಚಿಂದ ವರ್ಕ್ ಮಾಡೋ ಪ್ಲ್ಯಾನ್ಸು ಓಮ್ ಬೀಚ್ ಅಂದರೆ ಯಾವಾದ್ರೂ ಕೆಫೆಗೆ ಬರಬೇಕು ಕೆಫೆಗೆ ಬಂದು ಅಲ್ಲಿ ವೈಫೈ ಇರುತ್ತೆ ಅಲ್ಲೇ ವರ್ಕ್ ಮಾಡ್ತೀವಿ ಇಲ್ಲಿ ನಮ್ಮ ಡಾಲ್ಫಿನ್ ಬೇ ಕೆಫೆಲೆಲ್ಲ ವೈಫೈ ಅಂತೇನಿಲ್ಲ ಬಟ್ ಇಲ್ಲಿ ನಮಸ್ತೆ ಅಂತ ಇದೆ ಬಟ್ಟೆ ಕೂಡಲೇ ಬೀಚ್ ಇದೆ ಸೊ ಅಲ್ಲೆಲ್ಲ ಪ್ರೊವೈಡ್ ಮಾಡ್ತಾರೆ ನೀವು ಬಂದು ಇಲ್ಲಿ ವರ್ಕ್ ಮಾಡ್ಬೋದು ನಮ್ಮದು ಒಂದು ವೀಕ್ ಪ್ಲ್ಯಾನ್ ಇದೆ ಕಂಪ್ನಿಯಿಂದ ಗೋಕರ್ಣಕ್ಕೆ ಬಂದು ಇಲ್ಲಿಂದ ವರ್ಕ್ ಮಾಡೋ ಥರ ಸೊ ಹೋಪ್ಫುಲಿ ಸಕ್ಸಸ್ ಆಗುತ್ತೆ ಅನ್ನೋದು ಆಗ ಬಂದಾಗ ಇನ್ನೂ ವೀಡಿಯೋಸ್ ಮಾಡ್ಬೋದು ಈಗೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾಯಿದೆ ಯಾಕಂದರೆ ನಮ್ಮ ಹುಡುಗರು ಏನೇನೋ ಮಾತಾಡಿರ್ತಾರೆ ಅದು ಯಾವುದು ಹಾಕೋಕ್ಕೆ ಆಗಲ್ಲ ವ್ಲಾಗಲ್ಲಿ ಏನೇನೋ ಮಾಡಿರ್ತಾರೆ ಏನೋ 1-20 ಮಿನಿಟ್ಸ್ ವೀಡಿಯೋ ಹಾಕ್ಬೋದಷ್ಟೇ ಯೂಟ್ಯೂಬಲ್ಲಿ 4 ದಿನದ್ದು ಅದು ಬೇರೆ SD ಕಾರ್ಡು ರಿಕವರಿನೇ ಆಗ್ತಾಯಿಲ್ಲ ಬಟ್ ಮನೆಗೆ ಹೋಗಿ ಟ್ರೈ ಮಾಡಬೇಕು ಅದನ್ನ ಯಾವುದೋ ಚಿಕ್ಕ ಮೆಮೊರಿ ಕಾರ್ಡಲ್ಲಿ ಕಾಲ ತಳ್ತಾ ಇನ್ನಿಟ್ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ನೋಡೋಣ ಅದು ರಿಕವರ್ ಆದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಈಗ ನಮ್ಮದು ಹೊರಡುವ ಸಮಯ ಸಾತೋ ಹುಯ್ಯ ಹತ್ತ ಮುಯ್ಯ ಆವ್ಯ ಹಸು ಮೊಹೋ ಹೇನಾಣಿ ಉದ್ದಲಾಣಿಂಗೆ ಎಲ್ಲಿ ನೋಡಿದ್ರು ಮಲಯಾಳಿ ಸೇವರು ಕಲ್ ಎಲ್ಲಿ ಎಲ್ಲರೂ ಕಲ್ ಬೀಸಾಕು ಚಾಯ್ 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 ಎಲ್ಲಿ ನೋಡಿದ್ರು ಚಾಯ್ ಚೇಟ ಬ್ಯಾಗ್ ಬೇಕಣ್ಣ ತಗೋಣ ಇಲ್ಲ ಬ್ರೋ ಅಡ್ವೆಂಚರ್ ಬಿಗಿನ್ಸ್ ಇಯರ್ ಯಾಕ್ರಪ್ಪ ಎಷ್ಟು ವೆಯ್ಟ್ ಇದೆ ಗೊತ್ತಾ ಅದು ಅಲ್ಲಿ ಹೋಗಿ ಕುಡುಂಬ ಚೇತ ಹೊಳ್ತೀನಿ ಅಂತ ಕಾರಲ್ಲಿ ಇಡಕ್ಕೆ ನಾವೆಲ್ಲ ಮನೆಗೆ ಹೋದ್ಮೇಲೆ ಕಲೆಕ್ಟ್ ಮಾಡ್ಕೋತೀನಿ ಎಸೆನ್ಷಿಯಲ್ಸು ಏನು ಕಾಸ್ಟ್ ಬಟ್ಟೆ ತರ್ತೀರಾ ನೋಡೋ ಯಾವುದು ಅಂಗಡಿಗೆ ಸರ್ಕು ತೊಗೊಂಡೋದಂಗೆ ಐತೆ ಕಣೋ ನಿಂದು ಚಿಪ್ಸ್ ಪ್ಯಾಕೆಟು ಲೇಸು ಪಕೋಡ ಏ ಚರಣ ಬೆಲ್ಪುರಿ ಬೇಕಂತಿದ್ದಲ್ಲ ತೊಗೊಳ ಚರಣ ಸುಮ್ಮನೆ ಹೇಳಿ ಅವರು ನಡೆಯೋ ಗಡಿಗೆ ಮಜ್ಜಿಗೆ ಗಡಿಗೆ ಮಜ್ಜಿಗೆ
ಗೋಲ್ ಗುಂಬಸ್ ತರ ನೆಸರು ಇರುತ್ತೆ ಟವರ್ ನಾಲ್ಕು ಬಜ್ಜಿಗೆ ಕೊಡಿ ನೀವು ಗ್ರೀಡ್ ಇತ್ತು ಓಕೆ ಒಂದು ಕೊಡೋ ಕೈ ಇನ್ನೊಂದು ತಗೊಳೋ ಹಾಂ ಇನ್ನೊಂದು ತಗೋ ಸಾಗರು ಜೋಬಲ್ ಹಾಕೋ ಆಮೇಲೆ ಹೋಗ್ಬೇಕಾದ್ರೆ ಕುಡಿಯೋ ಅಂತ ಎಷ್ಟಾಯ್ತು ಸರ್ ಕುಡಿಬೇಕಂದ್ರೆ ಹೇಳ್ತದೆ ನಂದೇ ಪರ್ಸದು ನಮಗೆ ಕೊಡ್ತಾಯಿದ್ದೇನೆ ಎಸ್ ಬಾಸ್ ನನ್ನ ಹೆಸರಿದೆ ನೋಡಿ ಎಲ್ಲಿ ಬೇಕಾದ್ರೆ ಹೆಂಗೆ ಸರ್ ನಾಟ್ ಸವನ್ ಅಂತ ಒಂದ್ಸತಿ ನೋಡ್ಕೊಂಬಿಡಿ ಅಲ್ವಾ ಸರ್ ಹೆಸರ ಗೋಪುರಲ್ಲಿ ಸೂರ್ಯನ ಕಾಣಿಸಲ್ಲ ಕಣ ಸೆನ್ಸರ್ ಆಗ್ಬಿಡುತ್ತೆ ಹೌದಾ ಸೂರ್ಯನ ಕಾಣಿಸಲ್ಲ ನೋಡು ಅಲ್ಲಿ ಓಮ್ ಬೀಚ್ ಇಲ್ಲಿಂದ ಕರೆಕ್ಟ್ ಕಾಣಿಸುತ್ತೆ ನೋಡಿ ಬರ್ತಾ ಈ ರೆಸ್ಪಾನ್ಸಿಬಲ್ ಸಿಟಿಜನ್ ಹತ್ತಿದ ಒಂದು ಹತ್ತು ಸ್ಟೆಪ್ ಇವರು ಸೆಕೆ ಬರ್ತಾ ಇದೆ ಇವಾಗಲೇ ಫೋಣ ಸ್ವಲ್ಪ ಕೂತ್ಕೊಣ ಬಾ ಮತ್ತೆ ನೋಡ್ತಾ ಇದೀಯಾ ಸರಿ ಅದು ಎತ್ಕೊಳ್ಳ ಇದು ಪರವಾಗಿಲ್ಲ ನಾನು ಎತ್ಕೋತೀನಿ ಎತ್ಕೋತೀನಿ ಓಕೆ ಓಕೆ ಏನಕ್ಕೆ ತರ್ತಿರೋ ಇವೆಲ್ಲ ಅಪ್ಪ ಅವ್ನ ಬ್ಯಾಗ್ ನೋಡಿ ಮರಿ ಹಾಕ್ಬಿಟ್ಟಿದ್ದೆ ಅವ್ನ ಬ್ಯಾಗು ಅವಳು ಕೋತಿ ಕೋತಿ ಹೆಂಗೆ ತಲೆ ಮರ್ಕೊಳ್ಳೋದು ನಮ್ದೇನಿಲ್ಲ ಆಗುರು ಒಂದೇ ಒಂದು ಸಿಂಗಲ್ ಬ್ಯಾಗು ನನ್ನ ಬ್ಯಾಗ್ ಆ್ಯಕ್ಚುಲಿ ಮಿಸ್ ಆಗ್ಬಿಟ್ಟಿದೆ ಎಲ್ಲೋ ಅಲ್ಲಿ ಹೋದ್ಮೇಲೆ ಸಿಗುತ್ತೆ ನಾನು ಮೋಸ್ಟ್ಲಿ ಇದೇ ಥರ ಇತ್ತು ನನ್ನ ಬ್ಯಾಗು ಸೀರಸ್ ಆಮೇಲೆ ಅಲ್ಲಿ ಹೇಳು ಬ್ಯಾಗ್ ಕಂಟೆಂಟ್ ಚೆಕ್ ಮಾಡಿ ನಂದ ಇಲ್ವೋ ಅಂತ ಅಲ್ಲಿ ತಗೋತೀನಿ ನಾನು ಎರಡು ಕೈಯಲ್ಲಿ ಗೋಪುರ ಇಟ್ಕೊಂಡಿದ್ದೀನಿ ಇವರು ನಾಲ್ಕು ಕೆ ಜಿ ಇದೆ ಗೋಪುರ ಇದು ಕಾಣಿಸೇ ಇಲ್ಲ ಕಣೋ ನಮಗೆ ರಾತ್ರಿ ಎಲ್ಲೋ ನಿಂತಿತ್ತು ನೋಡಿದೆ ನಾನು ಲಂಚ್ ಆನ್ ಕ್ರೂಸ್ ಬ್ರೇಕ್ಫಾಸ್ಟ್ ಆನ್ ಕ್ರೂಸ್ ಸನ್ಸೆಟ್ ಆನ್ ಕ್ರೂಸ್ ಡಿನ್ನರ್ ಆನ್ ಕ್ರೂಸ್ ಶೀಟ್ ಆನ್ ಕ್ರೂಸ್ ಎಲ್ಲ ಆನ್ ಕ್ರೂಸ್ ವೈಟ್ ಪೋಲ್ಸ್ ವೈಟ್ ಪರ್ಲ್ ಕ್ರೂಸ್ ಡಾಟ್ ಕಾಮ್ 9591009000 ಯಾಕೆ ಸುಸ್ತಾಗಿ ಹೋಗ್ತೇನಾ ಒಂದು ಬ್ಯಾಗ್ ಎತ್ಕೊಂಡು ನಾನೇ ಹೋಗ್ತಾ ಇದೀನಿ ಇವರು ಇದೋ ಅಂದರೆ ಹೋಗ್ಬಿಟ್ಟ ಬಾರಾಮ ಚಿಲೋ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಬ್ರೋ ನಮ್ಮ ಹುಡುಗ ಏರ್ಪೋರ್ಟ್ಗೆ ಹೋಗ್ತವನೆ ಇಲ್ಲಿಂದ ಇವತ್ತು ಡಿಪಾರ್ಚರು ಅರೈವಲ್ ಬಂದು ಅಲ್ಲೇ ಕಾರ್ ಹತ್ರ ನಮ್ಮ ಆಫ್ರಿಕನ್ ಪ್ರಜೆ ಕೂಡ ನನ್ನ ಜೊತೆನೇ ಬರ್ತಾವ್ರೆ ಏನಾಯ್ತೋ ಬ್ಯಾಗಲ್ಲಿ ಗೊತ್ತಿಲ್ಲ ಇವರು ಸೀಸ್ ಮಾಡಿಸ್ತಾನೆ ನಮ್ಮನ್ನ ಅಂಥ ಬ್ಯಾಗಲ್ಲೆಲ್ಲ ನೋಡು ಫಿಲಮಲ್ಲೆಲ್ಲ ನೋಡಿರ್ಬೋದು ಈ ಬ್ಯಾಗ್ಗಳು ಬ್ಯಾಗ್ ತೆಗೆದ್ರೆ ವೈಟ್ ವೈಟು ಅದೇನೋ ಪ್ಯಾಕೆಟೆಲ್ಲ ಸಿಗುತ್ತೆ ಅಂಥ ಬ್ಯಾಗ್ ಥರ ಇದೆ ಅದು